ಗದಗ್ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ರಾಜೂರು ಗ್ರಾಮದ ಸದಸ್ಯರು ಬಿಜೆಪಿ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಮಾಜಿ ಶಾಸಕರಾದ ಶ್ರೀ ಜಿಎಸ್ ಪಾಟೀಲ್ ಅವರ ಗೃಹ ಕಚೇರಿ ರೋಣದಲ್ಲಿ ರಾಜೂರು ಗ್ರಾಮದ ಮೂರನೇ ವಾರ್ಡಿನ ಅಂಬಿಗರ ಸಮಾಜದ ಸದಸ್ಯರು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಯಾದರು. ಪರಸಪ್ಪ ವೈ ಅಬ್ಬಿಗೇರಿ, ಹನುಮಂತ ಎನ್ ತಂಗಡಿಗಿ, ಲಚ್ಚಮ್ಮ ಸುಣಗಾರ, ಸಾವಿತ್ರಮ್ಮ ಸುಣಗಾರ, ಶರಣಮ್ಮ ಕರ್ಮುಡಿ, ಬಸಮ್ಮ ಮಾಳೇಕೊಪ್ಪ, ಶಾಂತವ್ವ ತಳವಾರ್ ಕಾಂಗ್ರೆಸ್ ಗೆ ಸೇರ್ಪಡೆಗೊಂಡವರು. ಈ ಸಂದರ್ಭದಲ್ಲಿ ಜಿಎಸ್ ಪಾಟೀಲ್, ಯುವ ಮುಖಂಡರಾದ ಮಿಥುನ್ ಜಿ ಪಾಟೀಲ್, ಯೂಸುಫ್ ಇಟಗಿ, ಬಸವರಾಜ್ ನವಲ್ಗೋಂದ್, ವಿಬಿ ಸೋಮನಕಟ್ಟಿಮಠ ಉಪಸ್ಥಿತರಿದ್ದರು. ರುದ್ರಪ್ಪ ಹೆಪ್ಪಳ್ಳಿ, ಎನ್ಕೆಎಸ್ ಟಿವಿ 4, ರೋಣ. ವರ್ಷ ಬಹಳ ದೊಡ್ಡ ಪ್ರಮಾಣದ ದೇವಿ ಪುರಾಣವನ್ನ ಮಾನವೀಯ ಸಂದರ್ಭದಲ್ಲಿ ಹಸ್ತಕ್ಕಂತ ಪರಿಪಾಠ ಮತ್ತು ಆ ದೇವಿ ಜಾಗೃತ ದೇವಿನೂ ಹೌದು, ಆದರೂ ಕೂಡ ಅದಕ್ಕೆ ಬೇಕಾಗುವಂಥ ಸಣ್ಣ ಪುಟ್ಟ ಯಾವ ಮಳೆ ಬರಲಿ ಚಳಿ ಬರಲಿ ಬಿಸಿಲಿದ್ದರೆ ಅದ್ರ ನೆರಳಲ್ಲಿ ನಾವೆಲ್ಲ ಈ ಪುರಾಣ ಪ್ರವಚನ ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಮಾಡಬೇಕು ಅನ್ನೋ ಒಂದು ವಿಚಾರದ ಇವನ್ನೆಲ್ಲ ಆಗಿದೆ. ಅದಕ್ಕೆ ಅವನ್ನೆಲ್ಲ ಬೆಸತ್ತು ಇವತ್ತು ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ. ಇವತ್ತು ಈ ಸಂದರ್ಭದಲ್ಲಿ ನಾನು ಕೂಡ ಅವ್ರಿಗೆಲ್ಲ ಒಳ್ಳೆ ರೀತಿಯಿಂದ ಅವ್ರ ಜೊತೆ ನಡ್ಕೊತೀವಿ. ಅವರ ಕಷ್ಟ ನಷ್ಟಗಳಲ್ಲಿ ನಾನು ಕೂಡ ಅವ್ರ ಜೊತೆ